ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ರವೆ ಇಡ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಒಂದು ಚಿರೋಟಿ ರವೆ, ಇನ್ನೊಂದು ಬಾಂಬೆ ರವೆ. ಚಿರೋಟಿ ರವೆ ಮತ್ತು ಬಾಂಬೆ ರವೆ ಹಾಫ್ ಆಫ್ ಮಿಕ್ಸ್ ಮಾಡ್ಕೊಳ್ಳೋಣ. ಚಿರೋಟಿ ರವೆನ ಹಾಫ್ ಮೆಷರ್ಮೆಂಟ್, ಒಂದು ಉದ್ದನ ಕಪ್ಪಲ್ಲಿ ಹಾಫು, ಮತ್ತು ಬಾಂಬೆ ರವೆ ಹಾಫ್. ಉಂಡಿ ರವೆ ಅಂತಾರಲ್ಲ ಅದು, ಇದು ನೀರು ಕುಡಿಯೋ ಗ್ಲಾಸ್ ಇರುತ್ತಲ್ಲ ಅದರಿಂದ ಒಂದು ಕಪ್ ರವೆ, ಹಾಫ್ ಕಪ್ ಚಿರೋಟಿ ರವೆ, ಹಾಫ್ ಕಪ್ ಉಂಡಿ ರವೆ ಅಥವಾ ಬಾಂಬೆ ರವೆ ಅಂತಾರಲ್ಲ ಅದು. ಇವಾಗ ಇದನ್ನ ಬೇಯಿಸ್ಕೊಳ್ಬೇಕು. ಇವಾಗ ಕುಕ್ಕರಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದ್ರ ತೆಳಗಡೆ ಪ್ಲೇಟ್ ಇಟ್ಕೊಂಡು ಈ ಥರ ಮತ್ತೆ ಅದ್ರ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಬೇಯಿಸ್ಕೊಳ್ಳೋಣ. ಈ ಥರ ಪ್ಲೇಸ್ ಮಾಡೋಣ ಇಲ್ಲಿ. ಸೊ ಇದನ್ನ ವಿಸಿಲ್ ಇಲ್ಲಂಗೆ ಬೇಯಿಸ್ಕೋಬೇಕು. ವಿಸಿಲ್ ತೆಗಿಯೋಣ, ನಿಧಾನಕ್ಕೆ ಲಿಡ್ ಕ್ಲೋಸ್ ಮಾಡಿ ಇದನ್ನ ಒಂದು 4 ಮಿನಿಟ್ಸ್ ಹಿಂಗೆ ವಿಸಿಲ್ ಬರೋವರೆಗೂ ಬೇಯಿಸ್ಕೊಳ್ಳೋಣ. ಸ್ವಲ್ಪ ಸೌಂಡ್ ಇಲ್ಲಿ ಸೌಂಡ್ ಮಾಡ್ತಿದ್ದಂಗೆ ಆಫ್ ಮಾಡೋಣ. ಇಲ್ಲಿ ನಾನು ರವೆ ಬೇಯಿಸೋಕೆ ಇಟ್ಕೊಂಡಿದ್ದೀನಿ. ನಾವಿಲ್ಲಿ ಒಗ್ಗರಣೆ ಹಾಕ್ಕೊಳ್ಳೋಣ ರವೆಗೆ. 3 ಟೇಬಲ್ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಇವಾಗ ನಾವು ಉದ್ದಿನಬೇಳೆ, ಜೀರಿಗೆ, ಒಂದು ನಿಮಿಷ, ಉದ್ದಿನಬೇಳೆ, ಜೀರಿಗೆ, ಕಡಲೆಬೇಳೆ, ಸಾಸಿವೆ, ಸ್ವಲ್ಪ ಕ್ಯಾಶು, ಕರಿಬೇವು ಒಗ್ಗರಣೆ ಹಾಕ್ಕೊಳ್ಳೋಣ. ಇವಾಗ ನೋಡಿ ಇಲ್ಲಿ ಹೇಗೆ ಬರ್ತಾ ಇದೆ ವೇಪರ್, ಹೊರಗಡೆ ಹಿಂಗೆ ಬರ್ತಾ ಇದೆ ಅಲ್ಲ. ಸೊ ನಾವು ಈ ಸ್ಟೇಜಲ್ಲಿ ಆಫ್ ಮಾಡ್ಕೊಳ್ಳೋಣ. ಇಲ್ಲಿ ನಾವು ಒಗ್ಗರಣೆ ಹಾಕ್ಕೊತ ಇದ್ದೀವಿ. ಇದೆಲ್ಲ ಸಿಡಿಯಕ್ಕೆ ಸ್ಟಾರ್ಟ್ ಆದಮೇಲೆ ಕರಿಬೇವು ಹಾಕ್ಕೊಳ್ಳೋಣ. ಕರಿಬೇವನ್ನ ಸ್ವಲ್ಪ ಹೆಚ್ಕೊಳ್ಳೋಣ ಚಿಕ್ಕ ಚಿಕ್ಕದಾಗಿ. ಇದನ್ನ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ ಕ್ಯಾಶುನ. ನೋಡಿ ಕ್ಯಾಶು ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಸ್ಟಿರ್ ಮಾಡಿ ಚೆನ್ನಾಗಿ ಒಗ್ಗರಣೆ. ಇವಾಗ ಸ್ಮೆಲ್ ಬರ್ತಾ ಇದೆ ಉದ್ದಿನ ಬೆಳೆದೆಲ್ಲ. ಇನ್ನೊಂದು ಸ್ವಲ್ಪ ಫ್ರೈ ಮಾಡೋಣ. ಆಲ್ಮೋಸ್ಟ್ ಆಗಿದೆ, ಆಫ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಇಷ್ಟಾಗಿದೆ. ಇವಾಗ ರವೆ ಓಪನ್ ಮಾಡಿಕೊಂಡು ರವೆ ಹಾಕ್ಕೊಳ್ಳೋಣ. ಓಪನ್ ಮಾಡ್ತಾ ಇದ್ದೀನಿ. ಟಚ್ ಮಾಡೋಕ್ಕಾಗುತ್ತಾ ಇಲ್ಲ. ನೋಡಿ ಇವಾಗ ಬೆಂದಿದೆ ಆಲ್ಮೋಸ್ಟ್ ಕುಕ್ಕರಲ್ಲಿ. ನೋಡಿ ಕಾಣಿಸ್ತಾ ಇದೆಯಾ ಹೇಗೆ ಬೆಂದಿದೆ ಅಂತ? ತುಂಬ ಚೆನ್ನಾಗಿ ಬೆಂದಿದೆ ನೋಡಿ, ಅರಳ್ಕೊಂಡಿದೆ ರವೆ. ಸೊ ನಾವು ಇದನ್ನ ಇದಕ್ಕೆ ಹಾಕ್ಕೊಳ್ಳೋಣ ಒಗ್ಗರಣೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ನಾವಿವಾಗ ರವೆ ಹಾಕ್ಕೊಂಡಿದ್ದೀವಿ. ಸೊ ನಾವು ಈ ಕಪ್ಪಲ್ಲಿ ರವೆ ತೊಗೊಂಡಿದ್ವಿ, ಹೌದಾ? ಸೊ ಇದೇ ಕಪ್ಪಲ್ಲಿ ನಾವು ಕಾಯಿ ತುರಿ ಹಾಕ್ಕೊಳ್ಳೋಣ. ಸ್ವಲ್ಪ ಕಾಯಿ ತುರಿ ಇರಲೇಬೇಕಿದಕ್ಕೆ. ಈ ಕಪ್ಪಲ್ಲಿ ಮೆಷರ್ ಮಾಡ್ಕೊಂಡು ಕಾಯಿ ತುರಿ ಹಾಕ್ಕೊಳ್ಳೋಣ. 1/4 ಕಪ್ ಹಾಕ್ಕೊಳ್ಳೋಣ ಕಾಯಿ ತುರಿ, ಓಕೆನಾ? ಇಷ್ಟು ನೋಡಿ, 1/4 ಕಪ್ ಕಾಯಿ ತುರಿ ಹಾಕ್ಕೊತ ಇದ್ದೀನಿ ಇದಕ್ಕೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ರವೆ, ಒಗ್ಗರಣೆ, ಕಾಯಿ ತುರಿ ಎಲ್ಲ ಫುಲ್ ಮಿಕ್ಸ್ ಮಾಡಿ. ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ. ಮಿಕ್ಸ್ ಮಾಡಿ ಈ ಥರ. ನೋಡಿ ಕಾಯೆಲ್ಲ ಮಿಕ್ಸ್ ಆಗಿದೆ. ಇವಾಗ ಕ್ಯಾರೆಟ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಕ್ಯಾರೆಟ್ ಹಾಕ್ಕೊಂಡಿದ್ದೀವಲ್ಲ, ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಎಷ್ಟು ಕಲರ್ಫುಲ್ ಆಗಿದೆ. ನಾವು ಈ ಸ್ಟೇಜಲ್ಲಿ ಮೊಸರು ಆ್ಯಡ್ ಮಾಡ್ಕೊಳ್ಳೋಣ. ಈ ಕಪ್ಪಲ್ಲಿ ರವೆ ತೊಗೊಂಡಿದ್ವಿ, ಈ ಕಪ್ಪಲ್ಲಿ ಮೊಸರು ಹಾಕ್ಕೊಳ್ಳೋಣ ಅದೇ ಕಪ್ಪಲ್ಲಿ. ಚೆನ್ನಾಗಿ ಕಲಿಸ್ಕೊಳ್ಳೋಣ. ಸ್ವಲ್ಪ ಇದಕ್ಕೆ ನೀರು ಹಾಕ್ಕೊಂಡು ಹಾಕ್ಕೊಳ್ಳೋಣ. ಮತ್ತೆ ಮೊಸರು ಹಾಕಿದ ತಕ್ಷಣ ತುಂಬ ಗಟ್ಟಿಯಾಗುತ್ತೆ. ನೀವು ಬೇಗ ಇಡ್ಲಿ ಪಾತ್ರೆಗೆ ಹಾಕ್ಕೋಬೇಕು ಇದನ್ನ, ಇಡ್ಲಿ ಸ್ಟ್ಯಾಂಡಿಗೆ. ನಾವಿವಾಗ ಇಡ್ಲಿ ಮಾಡ್ಕೊಳ್ಳೋಣ. ಸ್ವಲ್ಪ ತುಪ್ಪ ಹಚ್ಕೊಳ್ಳೋಣ.
ಇದನ್ನೆಲ್ಲ ಸ್ಪ್ರೆಡ್ ಮಾಡ್ಕೊಳ್ಳಿ. ನಾವು ಈಸ್ಟ್ ಹಿಂಗೆ ಇಡ್ಲಿ ಹಾಕ್ಕೊಳ್ಳೋಣ. ಇವಾಗ ಈ ಥರ ಇಡ್ಲಿ ಹಾಕ್ಕೊಳ್ಳೋಣ. ಸುಮ್ಮನೆ ಗಾರ್ನಿಶಿಗೆ ಚೆನ್ನಾಗಿ ಕಾಣಬೇಕು ಅಂತ ನಾನು ಒಂದು ಗೋಡಂಬಿ ಇಟ್ಕೊಂಡಿದ್ದೀನಿ ಕೆಳಗಡೆ. ಮತ್ತೆ ಇನ್ನೊಂದು ಇದು ತುಂಬ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ, ತುಂಬ ಯಮ್ಮಿಯಾಗಿರುತ್ತೆ. ನಾನು ಟೊಮೆಟೊ ಇಟ್ಕೊಂಡಿದ್ದೀನಿ, ಸೊ ಚೆನ್ನಾಗಿ ಬರುತ್ತೆ. ನೀವು ಎಮ್ ಟಿ ಆರ್ ಹೋಟೆಲ್ಗೆ ಹೋದರೆ ಈ ಥರ ಟೊಮೆಟೊ ಇಟ್ಟಿರ್ತಾರೆ ಅವರು. ನಿಮಗೆ ಸಿಗುತ್ತೆ ಎಮ್ ಟಿ ಆರ್ ರೆಡಿ ಮಿಕ್ಸ್ ಅಂತ ಸಿಗುತ್ತೆ ಇಡ್ಲಿದು, ಇದೇ ಥರ ಇರುತ್ತೆ. ಬಟ್ ಅದಕ್ಕಿಂತ ಇದು ನೀವು ಮನೇಲಿ ಮಾಡೋಕ್ಕೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಅದಕ್ಕೆಲ್ಲ ಪ್ರಿಸರ್ವೇಟಿವ್ ಹಾಕಿರ್ತಾರೆ, ಸೊ ಮನೇಲಿ ಮಾಡ್ಕೊಂಡು ತಿನ್ನೋದೇ ಬೆಟರ್. ಇನ್ನೊಂದೇನು ಅಂದರೆ ಕಾಯಿತುರಿ ತುರಿಯೋಕ್ಕೆ ಮಣಿಯಿಂದ ತುಂಬ ಕಷ್ಟ ಆಗುತ್ತೆ ಅನ್ನೋರು ಮಿಕ್ಸಿಗೆ ಹಾಕ್ಕೊಂಡು ವಿಪ್ ಮಾಡ್ಕೊಳ್ಳಿ ಕಾಯಿತುರಿನ. ವಿಪ್ ಅಂತ ಒಂದು ಆಪ್ಷನ್ ಇರುತ್ತಲ್ಲ ಮಿಕ್ಸಿಯಲ್ಲಿ, ಸೊ ಅದು ಮಾಡ್ಕೊಳೋದ್ರಿಂದ ಸೇಮ್ ಕಾಯಿತುರಿ ಥರ ಬರುತ್ತೆ. ನೋಡಿ ಇದನ್ನ 7 ಮಿನಿಟ್ಸ್ ಅಥವಾ 9 ಮಿನಿಟ್ಸ್ ಬೇಯಿಸೋಣ, ನಮ್ಮ ಇಡ್ಲಿ ರೆಡಿ ಆಗುತ್ತೆ. ನಾವೀಗ ಪೀನಟ್ ಚಟ್ನಿ ಮಾಡ್ಕೊಳ್ಳೋಣ ಇದಕ್ಕೆ ಕಾಂಬಿನೇಷನ್. ನೋಡಿ ನಾನು ಪೀನಟ್ಸ್ ರೋಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಶೇಂಗಾ ಐತಲ್ಲ ಹುರಿದಿಟ್ಕೊಂಡಿದ್ದೀನಿ, ಇದನ್ನು ಸುಟ್ಟಿಟ್ಕೊಂಡಿದ್ದೀನಿ ಮೆಣಸಿನ್ಕಾಯಿನ. ಸೊ ನಾವಿವಾಗ ಕಾಯಿತುರಿ ರುಬ್ಬಿಟ್ಕೊಂಡಿರ್ತೀವಲ್ಲ ಅದೇ ಮಿಕ್ಸಿಗೆ ಹಾಕ್ತೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹುಣ್ಸೆಹಣ್ಣು ಹಾಕಿದ್ದೀನಿ ಇದಕ್ಕೆ ಆಲ್ರೆಡಿ ನಾನು. ನೋಡಿ ಹುಣ್ಸೆಹಣ್ಣು ಹಾಕಿದ್ದೀನಿ, ಇವಾಗ ಇದನ್ನ ಹಾಕ್ಕೊಳ್ಳೋಣ. ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ, ಸ್ವಲ್ಪ 2 ಸ್ಲೈಸ್ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ, ನಾನು ಸ್ವಲ್ಪ ಹುರಿಗಡಲೆ ಹಾಕ್ಕೊತೀನಿ. ಇಡ್ಲಿಗೆ ಇದ್ರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಚಟ್ನಿ, ಸ್ವಲ್ಪ ಹಾಕ್ಕೊತೀನಿ. ಸೊ ಇವಾಗ 2 ಎಲೆ ಪುದೀನ ಹಾಕ್ಕೊಳ್ಳೋಣ, ಸ್ವಲ್ಪ ಪುದೀನ ಹಾಕ್ಕೊಳ್ಳೋಣ. ನಾನು ಸ್ವಲ್ಪ ಶುಂಠಿ ಹಾಕ್ಕೊತಾ ಇದ್ದೀನಿ, ಗ್ರೈಂಡ್ ಮಾಡೋಣ ಫ್ರೆಂಡ್ಸ್. ಇದು ನೋಡಿ ನಮ್ಮ ಚಟ್ನಿ ರೆಡಿ ಆಯಿತು. ನೋಡಿ ಇವಾಗ ಇದಾಗಿದೆ, ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಳ್ಳೋಣ.